ಲಾಸ್ಟ್ ವಿಡಿಯೋದಲ್ಲಿ ಆಬ್ಲಿಕ್ ಅಜಿಮ್ ಟೋಟ್ಸ್ ಅಂದರೆ ಏನು ದಟ್ ಮೀನ್ಸ್ ಅಜಿಮ್ ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್ ಅಂದರೆ ಏನು ಹೇಳಿ ಸ್ಟಡಿ ಮಾಡಿದ್ವು ಜೊತೆಗೆ ಅದರ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವು ಈ ವಿಡಿಯೋದಲ್ಲಿ ಇನ್ನೂ ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ

ಅಲ್ವಾ ಅವುಗಳನ್ನು ಕಲೆಕ್ಟ್ ಮಾಡಿ ದಟ್ ಈಸ್ ಹೀಗೆ ಬರ್ಕೊಳ್ಬೋದಾ ವೈ ಕ್ಯೂಬ್ ವೈ ಕ್ಯೂಬ್ ಮೈನಸ್ ಎಕ್ಸ್ ವೈ ಸ್ಕ್ವರ್ ಮೈನಸ್ ಎಕ್ಸ್ ಸ್ಕ್ವರ್ ವೈ ಪ್ಲಸ್ ಎಕ್ಸ್ ಕ್ಯೂಬ್ ಟರ್ಮ್ಸ್ ಕಂಟೈನಿಂಗ್ ವೈನ ನಾನು ಫಸ್ಟ್ ಏನಕ್ಕೆ ಬರೀತೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವೈ ಇಸ್ ಈಕ್ವಲ್ ಟು ಎಮ್ ಕೊಡ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಕೊಡ್ತೀವಲ್ಲ ಹಾಗಾಗಿ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲೆಟಲ್ಲಿ ಇರಲಿ ಅಂತ ಹೇಳಿ ಬರೀತೀನಿ ಇದೇ ರೀತಿ ಬರ್ಕೊಳ್ಬೇಕು ಅಂತೇನಿಲ್ಲ ಓಕೆ Next term containing power 2 that is degree 2 term this one, this one, this one, this three that is plus of minus 4y square plus 2xy plus 2x square 2x square plus y plus x that is

ಎಮ್ ಪ್ಲಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇದು ಫೈ ಯಾವ ಫಾರ್ಮಲ್ಲಿದೆ ಫೈ ತ್ರೀ ಆಫ್ ಎಮ್ ಪ್ಲಸ್ ಫೈ ಟೂ ಆಫ್ ಎಮ್ ಪ್ಲಸ್ ಫೈ ಒನ್ ಆಫ್ ಎಮ್ ಪ್ಲಸ್ ಫೈ ನಾಟ್ ಆಫ್ ಎಮ್ ಇಸ್ ಈಕ್ವಲ್ ಟು ಜೀರೋ ಫಾರ್ಮಲ್ಲಿದೆ ಅಲ್ವಾ ಅಂದರೆ ದಿಸ್ ಇಸ್ ಫೈ ತ್ರೀ ಆಫ್ ಎಮ್ ದಿಸ್ ಈಸ್ ಫೈ ಟು ಆಫ್ ಎಮ್ ದಿಸ್ ಇಸ್ ಫೈ ಒನ್ ಆಫ್ ಎಮ್ ದಿಸ್ ಈಸ್ ಫೈನ್ ಆಟ್ ಆಫ್ ಎಮ್ ಈಗೇನು ಮಾಡಬೇಕು ಈ ಫೈ ತ್ರೀ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ಮಾಡಬೇಕು ದಟ್ ಈಸ್ ಫಾರ್ ಫೈಂಡಿಂಗ್ ಎಮ್ ವ್ಯಾಲ್ಯೂಸ್ ದಟ್ ಈಸ್ ಫಾರ್ ಫೈಂಡಿಂಗ್ ಸ್ಲೋಪ್ಸ್ ಆಫ್ ದ ಅಝಿಮ್ ಟೋಟ್ಸ್ ದಟ್ ಏನು ಮಾಡಬೇಕು ಫೈ ತ್ರೀ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ದಟ್ ಇಂಪ್ಲಾಯ್ಸ್ ಏನು ಎಮ್ ಕ್ಯೂಬ್ ಮೈನಸ್ ಎಮ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇದೊಂದು ಕ್ಯೂಬಿಕ್ ಇನ್ ಈಕ್ವೇಷನ್ನು ಇದರ ರೂಟ್ ಕಂಡು ಕಂಡಿಡಿಯೋದಕ್ಕೆ ನಾವು ಸಿಂಥೆಟಿಕ್ ಡಿವಿಷನ್ನ ಯೂಸ್ ಮಾಡ್ತೀವಿ ದಟ್ ಈಸ್ Coefficients of this that is coefficient of m cube 1, coefficient of m square minus 1, coefficient of m minus 1, 1, 1, 0, 1. Now keep the term as it is, keep the term as it is by adding 0 to it. Okay, now 1 into 1, 1 into 1 is 1, minus 1 plus 1 is 0, 1 into 0, 0. ದಟ್ ಈಸ್ ಮೈನಸ್ ಒನ್ ಒನ್ ಇಂಟು ಮೈನಸ್ ಒನ್ ಇಸ್ ಮೈನಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಇಸ್ ಜೀರೋ ಈಗ ಎಮ್ ಕ್ಯೂಬ್ ಅಲ್ಲಿತ್ತು ಇದು ಎಮ್ ಸ್ಕ್ವೇರ್ ಫಾರ್ಮೆಟಿಗೆ ಬಂತು ಎಲ್ಲಿದೆ ಎಮ್ ಸ್ಕ್ವೇರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಅಲ್ವಾ ಎಮ್ ಸ್ಕ್ವೇರ್ ಮೈನಸ್ ಒನ್ ದಟ್ ಇಂಪ್ಲೈಸ್ ದಟ್ ಇಂಪ್ಲೈಸ್ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಒನ್ ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಒನ್ ರೂಟ್ ಏನೇನು ಬಂತು ಎಮ್ ಇಸ್ ಈಕ್ವಲ್ ಟು ಇಲ್ಲಿ ಒನ್ ಇದೆ ಒನ್ ಇಲ್ಲಿ ಪ್ಲಸ್ ಒನ್ ಇನ್ನೊಂದು ರೂಟು ಮೈನಸ್ ಒನ್ ಅಲ್ವಾ ದಿಸ್ ಇಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಒನ್ ಮೈನಸ್ ಒನ್ ಇಲ್ಲಿ ಅಬ್ಸರ್ವ್ ಮಾಡಿ ಈಗ ರೂಟ್ ಏನಾಗಿದೆ ರೂಟು ಒನ್ ಒನ್ ಅನ್ನೋದು ರಿಪೀಟೆಡ್ಡು ಮೈನಸ್ ಒನ್ ಮಾತ್ರ ಡಿಸ್ಟಿಂಕ್ಟ್ ಅಲ್ವಾ ಈಗ ಡಿಸ್ಟಿಂಕ್ಟ್ ರೂಟಿಗೆ ಫಸ್ಟು ಈ ಡಿಸ್ಟಿಂಕ್ಟ್ ರೂಟ್ ಇದೆಯಲ್ಲ ಡಿಸ್ಟಿಂಕ್ಟ್ ರೂಟ್ ಯಾವುದು ಡಿಸ್ಟಿಂಕ್ ರೂಟ್ ಈಸ್ ಮೈನಸ್ ಒನ್ ಈ ಮೈನಸ್ ಒನ್ಗೆ ಫಾರ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಫಾರ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಏನು ಸಿ ವ್ಯಾಲ್ಯೂ ಕಂಡು ಹಿಡೋಣ ಸಿ ಇಸ್ ಈಕ್ವಲ್ ಟು ಏನು ಮೈನಸ್ ಫೈ ಎನ್ ಮೈನಸ್ ಒನ್ ಆಫ್ ಎಮ್ ಡಿವೈಡ್ ಬೈ ಡಿವೈಡ್ ಬೈ ಫೈ ಎನ್ ಆಫ್ ಎಮ್ ಫೈ ಫೈ ಎನ್ ಡ್ಯಾಶ್ ಆಫ್ ಎಮ್ ಅಲ್ವಾ ಫೈ ಎನ್ ಡ್ಯಾಶ್ ಆಫ್ ಎಮ್ ಇದು ಫಾರ್ಮುಲಾ ಸಿ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಫೈ ಎನ್ ಮೈನಸ್ ಒನ್ ಆಫ್ ಎಮ್ ಎನ್ ಅಂದರೆ ಏನು ತ್ರೀ ಇಲ್ಲಿ ತ್ರೀ ಮೈನಸ್ ಒನ್ ದಟ್ ಈಸ್ ಫೈ ಟೂ ಆಫ್ ಎಮ್ ದಿಸ್ ಯಾವುದು ದಿಸ್ ಟರ್ಮ್ ಅಲ್ವಾ ದಿಸ್ ಟರ್ಮ್ ದಿಸ್ ಟರ್ಮ್ ದಟ್ ಈಸ್ ಮೈನಸ್ ಫೋರ್ ಎಮ್ ಸ್ಕ್ವರ್ ಪ್ಲಸ್ ಟೂ ಎಮ್ ಪ್ಲಸ್ ಟು ಡಿವೈಡ್ ಬೈ ಫೈ ಎನ್ ಡ್ಯಾಶ್ ಆಫ್ ಎಮ್ ಅಂದರೆ ಫೈ ತ್ರೀ ಅಲ್ವಾ ಇಲ್ಲಿ ವಾಟ್ ಈಸ್ ದಿಸ್ ದಿಸ್ ಇಸ್ ಮೈನಸ್ ಫೈ ಟೂ ಆಫ್ ಎಮ್ ದಿಸ್ ಇಸ್ ಫೈ ತ್ರೀ ಡ್ಯಾಶ್ ಆಫ್ ಎಮ್ ಅಲ್ವಾ ಫೈ ತ್ರೀ ಡ್ಯಾಶ್ ಆಫ್ ಎಮ್ ಇಲ್ಲಿ ಫೈ ತ್ರೀ ಏನು ಫೈ ತ್ರೀ ಇಸ್ ದಿಸ್ ಟರ್ಮ್ ಇದರ ಡ್ಯಾಶ್ ಅಂದರೆ ಇದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ತ್ರೀ ಎಮ್ ಸ್ಕ್ವೇರ್ ಮೈನಸ್ ಟೂ ಎಮ್ ಟು ಎಮ್ ಮೈನಸ್ ಒನ್ ಮೈನಸ್ ಒನ್ ಅಲ್ವಾ ಈಗ ಫಾರ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಏನಾಗುತ್ತೆ ನೋಡಿ For m is equal to minus 1, for m is equal to minus 1, in ito, for m is equal to minus 1, minus of, illy, minus 4 into minus 1 square, that is plus 1, minus 2, plus 2, divided by 3 into minus 1 square, that is just 3, minus 2 into minus 1, that is plus 2, minus 1, that is equal to minus, plus 2, minus 2 get cancelled, that is minus 4 divide by 3 plus 2 minus 1 that is 4 that is equal to minus into minus plus 4 by 4 that is 1 you e know c value again, en for m is equal to minus 1 c it's c alwa, c value is 1 to 1 to. y is equal to mx plus c e agate? y is equal to m is minus 1 minus 1 into x minus x so, plus c is 1 c is 1 alwa. this is ಒಂದು ಅಜೀಮ್ ಟೋಟ್ ಅಜಿಮ್ ಟೋಟ್ ಆಯಿತು ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ ಒನ್ ಅನ್ನೋದು ಒನ್ ಅಜಿಮ್ ಟೋಟ್ ಆಯಿತು ನೆಕ್ಸ್ಟ್ ಫಾರ್ ರಿಪೀಟೆಡ್ ವ್ಯಾಲ್ಯೂಸ್ ಆಫ್ ಎಮ್ ಇದು ಫಾರ್ ಡಿಸ್ಟಿಂಕ್ಟ್ ವ್ಯಾಲ್ಯೂ ಆಫ್ ಎಮ್ ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಫಾರ್ ರಿಪೀಟೆಡ್ ವ್ಯಾಲ್ಯೂ ಯಾವುದು ಒನ್ ಒನ್ ಇದೆಯಲ್ಲ ಅದಕ್ಕೆ ಸಿ ಕಂಡು ಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ ಏನದು ಸಿ ಸ್ಕ್ವೇರ್ ಬೈ ಟು ಈಸ್ ಈಕ್ವಲ್ ಟು ಫೈ ಎನ್ ಡಬಲ್ ಡ್ಯಾಶ್ ಆಫ್ ಎಮ್ ಪ್ಲಸ್ ಸಿ ಸಿ ಇನ್ ಟು ಫೈ ಎನ್ ಡ್ಯಾಶ್ ಆಫ್ ಎಮ್ m plus phi this is phi n dash of m this is phi n minus 1 of m phi n minus 2 is equal to 0 is equal to 0 okay you know for uh, repeated value of m c uh, for c kinetic of like formula you know c square by 2 into phi n double dash of m plus c into phi n minus 1 dash of m plus phi n minus 2 ಈಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಏನಾಗುತ್ತೆ ಸಿ ಸ್ಕ್ವೈರ್ ಬೈ ಟು ಫೈ ಡಬಲ್ ಡ್ಯಾಶ್ ಎನ್ ಏನು ಎನ್ ಇಸ್ ತ್ರೀ ಹೈಯೆಸ್ಟ್ ಡಿಗ್ರಿ ಇಸ್ ತ್ರೀ ಆಫ್ ಎಮ್ ಪ್ಲಸ್ ಸಿ ಇಂಟು ತ್ರೀ ಮೈನಸ್ ಒನ್ ದಟ್ ಈಸ್ ಟು ಫೈ ಡ್ಯಾಶ್ ಟು ಆಫ್ ಎಮ್ ಪ್ಲಸ್ ಫೈ ತ್ರೀ ಫೈ ತ್ರೀ ಇಸ್ ಈಕ್ವಲ್ ಟು ಝೀರೋ ಫ ಸಾರಿ ಫೈ ಒನ್ ಈಸ್ ಈಕ್ವಲ್ ಟು ಜೀರೋ ಫೈ ಓಕೆ ತ್ರೀ ಮೈನಸ್ ಟು ದಟ್ ಈಸ್ ಒನ್ ಅಲ್ವಾ ಫೈವ್ ಒನ್ ಇಸ್ ಈಕ್ವಲ್ ಟು ಝೀರೋ ಫೈ ಒನ್ ಇಸ್ ಈಕ್ವಲ್ ಟು ಝೀರೋ ಇಲ್ಲೇನಾಯಿತು ಸಿ ಸ್ಕ್ವೇರ್ ಬೈ ಟು ಫೈ ತ್ರೀ ಡಬಲ್ ಡ್ಯಾಶ್ ಆಫ್ ಎಮ್ ಫೈ ತ್ರೀ ಅಂದರೆ ಏನಿಲ್ಲಿ ಫೈ ತ್ರೀ ಆಫ್ ಎಮ್ ಅಂದರೆ ಇದಲ್ವಾ ದಿಸ್ ಟರ್ಮ್ ಇದರ ಡ್ಯಾಶ್ ಏನಾಗಿದೆ ಇಲ್ಲಿ ಕಂಡು ಹಿಡ್ತೀವಿ ತ್ರೀ ಎಮ್ ಸ್ಕ್ವೇರ್ ಮೈನಸ್ ಟು ಎಮ್ ಇದರ ಡಬಲ್ ಡ್ಯಾಶ್ ಏನಾಗುತ್ತೆ ಫೈ ತ್ರೀ ಆಫ್ ಎಮ್ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಏನು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬರಿತೀನಿ ಫೈ ತ್ರೀ ಆಫ್ ಎಮ್ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಏನು ಎಮ್ ಕ್ಯೂಬ್ ಮೈನಸ್ ಎಮ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಒನ್ ಅಲ್ವಾ ಇದರ ಫೈ ದಿಸ್ ಇಸ್ ಫೈ ತ್ರೀ ಆಫ್ ಎಮ್ ಫೈ ತ್ರೀ ಡ್ಯಾಶ್ ಆಫ್ ಎಮ್ ಇಸ್ ಈಕ್ವಲ್ ಟು ತ್ರೀ ಎಮ್ ಸ್ಕ್ವಾರ್ ಮೈನಸ್ ಟು ಎಮ್ ಮೈನಸ್ ಒನ್ ಫೈ ತ್ರೀ ಡಬಲ್ ಡ್ಯಾಶ್ ಆಫ್ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ತ್ರೀ ಟುಸ್ ಸಿಕ್ಸ್ ಎಮ್ ಮೈನಸ್ ಟು ಅಲ್ವಾ ದಟ್ ಈಸ್ ಸಿಕ್ಸ್ ಎಮ್ ಮೈನಸ್ ಟು ಪ್ಲಸ್ ಸಿ ಇಂಟು ಫೈ ಟೂ ಡ್ಯಾಶ್ ಆಫ್ ಎಮ್ ಫೈ ಟು ಏನು ಫೈ ಟು ಇಸ್ ಹಿಯರ್ ಫೈ ಟು ಏನು ಫೈ ಟು ಈಸ್ ದಿಸ್ ಟರ್ಮ್ ಅಲ್ವಾ ದಿಸ್ ಟರ್ಮ್ ದಟ್ ಈಸ್ ಫೈ ಟು ಇಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಏನು ಫೈ ಟು ಈಸ್ ಈಕ್ವಲ್ ಟು ಮೈನಸ್ ಫೋರ್ ಎಮ್ ಸ್ಕ್ವೇರ್ ಪ್ಲಸ್ ಟೂ ಎಮ್ ಪ್ಲಸ್ ಟು ಇತ್ತಲ್ವಾ ಫೈ ಟೂ ಡ್ಯಾಶ್ ಫೈ ಟು ಡ್ಯಾ ಇದು ಫೈ ಟು ಆಫ್ ಎಮ್ ನಾವು ಫೈ ಟು ಡ್ಯಾಶ್ ಆಫ್ ಎಮ್ ಇಸ್ ಇದರ ಡಿಫ್ರೆನ್ಸೇಷನ್ ದಟ್ ಇಸ್ ಮೈನಸ್ ಫೋರ್ ಟುಸ್ ಏಟ್ ಎಮ್ ಪ್ಲಸ್ ಟು ಏಟ್ ಎಮ್ ಪ್ಲಸ್ ಟು ಇಲ್ಲೇನು ಏಟ್ ಎಮ್ ಮೈನಸ್ ಏಟ್ ಎಮ್ ಪ್ಲಸ್ ಟು ಮೈನಸ್ ಏಟ್ ಎಮ್ ಪ್ಲಸ್ ಟು ಪ್ಲಸ್ ಫೈ ಒನ್ ಫೈ ಒನ್ ಅಂದರೆ ಏನು ಫೋರ್ಟ್ ಇಸ್ ಫೈ ಒನ್ ಫೈ ಒನ್ ಇಸ್ ಎಮ್ ಪ್ಲಸ್ ಒನ್ ಅಲ್ವಾ ಎಮ್ ಪ್ಲಸ್ ಒನ್ ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಎಮ್ ವ್ಯಾಲ್ಯೂ ಏನು ಹಿಯರ್ ಎಮ್ ವ್ಯಾಲ್ಯೂ ಇಸ್ ಒನ್ ಅಲ್ವಾ ಫಾರ್ ಎಮ್ ಇಸ್ ಈಕ್ವಲ್ ಟು ಒನ್ ಅಲ್ವಾ 1. 1 m = 1 - 1 ని ఇక్కడ కండిర్దిదివి ఈ m = 1 కోడబెక్ ఫర్ m = 1 ఏనగత ఫర్ m = 1 c^2 / 2 * 6 - 2 + c * -8 + 2 + 1 + 1 = 0 దట్ ఇస్ దట్ ఇంప్లైస్ c^2 / 2 * 6 - 2 ఇస్ 4 + c * -8 + 2 ఇస్ -6 Plus 2 is equal to 0. Now 2 1s are 2 2s are that is equal to 2 c square. Uh, sorry, that implies 2 c square minus 6 c plus 2 is equal to 0. Now take 2 as common. One can get c square minus 3 c plus 1 is equal to 0. Is equal to 0. This is in uh, this is quadratic equation. Formula by using formula, c value can c is equal to 3 plus or minus square root of 3 square. That is 9 minus 4ac that is 4 divided by 2 divided by 2 that is c is equal to 3 plus r minus 9 minus 4 with root that is root 5 divided by 2 divided by 2 that is uh, that implies c is equal to 3 plus root 5 divided by 2 is one root and 3 minus root 5 by 2 is equal to another root is another root. ಏನು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಲ್ವಾ ಎಮ್ ಎಕ್ಸ್ ಪ್ಲಸ್ ಸಿಗೆ ಇದನ್ನು ಅಪ್ಲೈ ಮಾಡಬೇಕು ಫು ಫೈಂಡ್ ಅಝಿಮ್ ಟೋಟ್ಸ್ ಅಲ್ವಾ ವೈ ಇಸ್ ಈಕ್ವಲ್ ಟು ಎಮ್ ಏನು ಹಿಯರ್ ಎಮ್ ಇಸ್ ಒನ್ ಒನ್ ಅಲ್ವಾ ಎಮ್ ಇಸ್ ಒನ್ ಅಲ್ವಾ ಎಮ್ ಒನ್ ಒನ್ ಇಂಟು ಎಕ್ಸ್ ಪ್ಲಸ್ ಸಿ ಸಿ ಏನು ತ್ರೀ ಪ್ಲಸ್ ರೂಟ್ ಫೈ ಡಿವೈಡ್ ಬೈ ಟು ಡಿವೈಡ್ ಬೈ ಟು ಇದನ್ನು ಹೇಗೆ ಬರ್ಕೊಳ್ಬೋದು ನೋಡಿ ಇಲ್ಲಿ ಮಲ್ಟಿಪ್ಲೈ ತ್ರೋ ಅಟ್ ಬೈ ಟು ಏನಾಗುತ್ತೆ ಟೂ ವೈ ಇಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ರೂಟ್ ಫೈ ಆಗುತ್ತೆ ಅಲ್ವಾ ರೂಟ್ ಫೈ ಇದನ್ನ ಹೇಗೆ ಬರ್ಕೊಳ್ಬೋದು ತರ್ಟಿನ್ ಪ್ಲೈಸ್ ಟು ಎಕ್ಸ್ ಮೈನಸ್ ಟೂ ವೈ ಮೈನಸ್ ಟು ವೈ ಪ್ಲಸ್ ತ್ರೀ ಪ್ಲಸ್ ರೂಟ್ ಫೈ ಇಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೋದಲ್ವಾ ಇದು ಒಂದು ರೂಟ್ ಆಯಿತು ಇನ್ನೊಂದು ರೂಟು ಏನು ಸಾರಿ ಇದು ಒಂದು ಅಜೀಮ್ ಟೋಟ್ ಆಯಿತು ಇನ್ನೊಂದು ಅಝೀಮ್ ಟೋಟ್ ಏನು ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿಗೆ ಅಪ್ಲೈ ಮಾಡಿ ಎಮ್ ಏನು ಒನ್ ಇಂಟು ಎಕ್ಸ್ ದಟ್ ಈಸ್ ಎಕ್ಸ್ ಪ್ಲಸ್ ಸಿ ಇಸ್ ದಿಸ್ ಒನ್ ದಿಸ್ ಒನ್ ಅಲ್ವಾ ಈ ಸಿ ದಿಸ್ ಒನ್ ಇಲ್ಲಿ ಹಾಕಿದ್ದೀವಿ ಅದರಿಂದ ಇದು ಸಿಕ್ತು ದಿಸ್ ಒನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿಟ್ ಪ್ಲಸ್ ತ್ರೀ ಮೈನಸ್ ರೂಟ್ ಫೈ ಡಿವೈಡ್ ಬೈ ಟು ಡಿವೈಡ್ ಬೈ ಟು ದಟ್ ಇಂಪ್ಲೈಸ್ ದಟ್ ಇಂಪ್ಲೈಸ್ ಟೂ ಟೈಮ್ಸ್ ವೈ ಈಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ಮೈನಸ್ ರೂಟ್ ಫೈ ಅಲ್ವಾ ತ್ರೀ ಮೈನಸ್ ರೂಟ್ ಫೈ ತ್ರೀ ಮೈನಸ್ ರೂಟ್ ಫೈ ದಟ್ ಇಂಪ್ಲೈಸ್ ಇನ್ನು ಹೇಗೆ ಬರ್ಕೊಳ್ಬೋದು ಟೂ ಎಕ್ಸ್ ಮೈನಸ್ ಟು ವೈ ಟೂ ಎಕ್ಸ್ ಮೈನಸ್ ಟು ವೈ ಪ್ಲಸ್ ತ್ರೀ ಮೈನಸ್ ರೂಟ್ ಫೈ ಇಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇದೊಂದು ಅಜಿಮ್ ಟೋಟ್ ಓಕೆ ಇದೊಂದು ಅಜಿಮ್ ಟೋಟ್ ಇಲ್ಲೊಂದು ಅಜಿಮ್ ಟೋಟ್ ಸಿಕ್ಕಿತ್ತು ದ ವಾಟ್ ಈಸ್ ದ್ಯಾಟ್ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ ಒನ್ ಅದನ್ನ ಹೇಗೆ ಬರ್ಕೊಳ್ಬೋದು ಎಕ್ಸ್ ಎಕ್ಸ್

ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಲೆವೆನ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಸಿಕ್ಸ್ ವೈ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಟರ್ಮ್ ಈಸ್ ಕ್ಯೂಬ್ ಅಲ್ವಾ ದಟ್ ಈಸ್ ಹೈಯೆಸ್ಟ್ ಡಿಗ್ರಿ ಮೀನ್ಸ್ ಹೈಯೆಸ್ಟ್ ಡಿಗ್ರೀಸ್ ತ್ರೀ ಹೈಯೆಸ್ಟ್ ಡಿಗ್ರಿ ತ್ರೀ ಇರುವ ಟರ್ಮ್ಗಳು ಯಾವುದು ದಿಸ್ ಒನ್ ದಿಸ್ ಒನ್ ದಿಸ್ ಒನ್ ದಿಸ್ ಒನ್ ಅದನ್ನು ಫಸ್ಟ್ ಕಲೆಕ್ಟ್ ಮಾಡಿ ದಟ್ ಈಸ್ ಮೈನಸ್ ಸಿಕ್ಸ್ ವೈ ಕ್ಯೂಬ್ ಪ್ಲಸ್ ಲೆವೆನ್ ಎಕ್ಸ್ ವೈ ಸ್ಕ್ವಾರ್ ವೈ ಸ್ಕ್ವರ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವಾರ್ ವೈ

थ्री वन जीरोन इन इक्वेशन वन करें ना पुट एक्स इज इक्वल टू वन एंड वाई इज इक्वल टू एम इन इक्वेशन वन वन कैन गेट माइनस सिक्स एम क्यू प्लस लेवन एम स्क्वायर माइनस सिक्स एम प्लस वन प्लस वन प्लस एम प्लस वन इज इक्वल टू जीरो

ಸ್ಲೋಬ್ಸ್ ಆಫ್ ದ ಅಜೆಮ್ ಟೋಟ್ಸ್ ದಟ್ ಈಸ್ ವ್ಯಾಲ್ಯೂಸ್ ಆಫ್ ಎಮ್ ಏನು ಮಾಡಬೇಕು ಈಗ ಮೈನಸ್ ಸಿಕ್ಸ್ ಎಮ್ ಕ್ಯೂಬ್ ಪ್ಲಸ್ ಲೆವೆನ್ ಎಮ್ ಸ್ಕ್ವರ್ ಮೈನಸ್ ಸಿಕ್ಸ್ ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಝೀರೋ ಇದು ಕ್ಯೂಬಿಕ್ ಇಕ್ವೇಷನ್ ಇದರ ರೂಟ್ ಕಂಡು ಹಿಡಿಯೋದು ಅಂದರೆ ಬೈ ಯೂಸಿಂಗ್ ಸಿಂಥೆಟಿಕ್ ಡಿವಿಷನ್ ದಟ್ ಈಸ್ ಮೈನಸ್ ಸಿಕ್ಸ್ ಲೆವೆನ್ ಮೈನಸ್ ಸಿಕ್ಸ್ ಒನ್ ಒನ್ ಝೀರೋ ಮೈನಸ್ ಸಿಕ್ಸ್ ಒನ್ ಇಂಟು ಮೈನಸ್ ಸಿಕ್ಸ್ ಇಸ್ ಮೈನಸ್ ಸಿಕ್ಸ್

square root of 25 25 minus 6 on the 6 into 4 that is 24 divided by divided by 2a that is minus 12 minus 12 that is equal to minus 5 plus r minus 1 divided by minus 12 minus 12 that is m now m is equal to minus 5 plus 1 divided by minus 12 that is equal to minus minus four by minus twelve. That is equal to four ones a 4 a. That is one by three one by three. And uh, m is equal to m is equal to minus five minus one divided by minus twelve. That is minus six by minus six by minus six by minus twelve. That is equal to one by two. That is equal to one by two one by three one by ಟು ಎಮ್ ವ್ಯಾಲ್ಯೂ ಏನೇನು ಸಿಕ್ತು ಎಮ್ ವ್ಯಾಲ್ಯೂಗಳು ಎಮ್ ಒನ್ ಸಿಕ್ತು ದಿಸ್ ಇಸ್ ಒನ್ ಆಮೇಲೆ ಇನ್ನೊಂದು ಒನ್ ಬೈ ತ್ರೀ ಒನ್ ಬೈ ತ್ರೀ ಮತ್ತೊಂದು ವ್ಯಾಲ್ಯೂ ಒನ್ ಬೈ ಟು ಮೂರು ವ್ಯಾಲ್ಯೂಗಳು ಸಿಕ್ತು ಈ ಮೂರು ವ್ಯಾಲ್ಯೂಗಳು ಡಿಸ್ಟಿಂಕ್ಟ್ ಅಲ್ವಾ ಡಿಸ್ಟಿಂಕ್ಟ್ ಹಾಗಾದರೆ ಸಿನ್ ಔಟ್ ಮಾಡೋ ಫಾರ್ಮುಲಾ ಏನು ಸಿ ಇಸ್ ಈಕ್ವಲ್ ಟು ಮೈನಸ್ ಫೈ ಎನ್ ಮೈನಸ್ ಒನ್ ಆಫ್ ಎಮ್ ಡಿವೈಡ್ ಬೈ ಫೈ ಎನ್ ಡ್ಯಾಶ್ ಫೈ ಎನ್ ಡ್ಯಾಶ್ ಆಫ್ ಎಮ್ ಇಲ್ಲೇನಾಗುತ್ತೆ ಮೈನಸ್ ಫೈ ಇಲ್ಲಿ ಹೈಯೆಸ್ಟ್ ಡಿಗ್ರಿ ತ್ರೀ ತ್ರೀ ಮೈನಸ್ ಒನ್ ಇಸ್ ಟು ಟೂ ಎಮ್ ಡಿವೈಡ್ ಬೈ ಫೈ ತ್ರೀ ಡ್ಯಾಶ್ ಆಫ್ ಎಮ್ ಫೈ ತ್ರೀ ಡ್ಯಾಶ್ ಆಫ್ ಎಮ್ ಇಲ್ಲಿ ಫೈ ಟೂ ಆಫ್ ಎಮ್ ಏನು ಝೀರೋ ಅಲ್ವಾ ದಿಸ್ ಟರ್ಮ್ ಈಸ್ ಫೈ ತ್ರೀ ಆಫ್ ಎಮ್ ಫೈ ಟೂ ಆಫ್ ಎಮ್ ಟರ್ಮ್ ಇಲ್ವೇ ಇಲ್ಲ ಅಂದರೆ ವಿತ್ ಪವರ್ ಟು ಅಂದರೆ ಡಿಗ್ರಿ ಟು ಟರ್ಮ್ ಇಲ್ವೇ ಇಲ್ಲ ಅಲ್ವಾ ಇಲ್ಲಿ ಅಬ್ಸರ್ವ್ ಮಾಡಿ ಡಿಗ್ರಿ ಟು ಟರ್ಮ್ ಇದೆಯಾ ಯಾವುದಾದ್ರು ಡಿಗ್ರಿ ಟು ಟರ್ಮ್ ಇಲ್ಲ ಡಿಗ್ರಿ ತ್ರೀ ಟರ್ಮ್ ಇದೆ ಡಿಗ್ರಿ ಒನ್ ಟರ್ಮ್ ಇದೆ ಡಿಗ್ರಿ ಟು ಟರ್ಮ್ ಇಲ್ಲ ದಿಸ್ ಟರ್ಮ್ ಇಸ್ ದಿಸ್ ಇಸ್ ಝೀರೋ ಝೀರೋ ಇದು ಝೀರೋ ಅಂತ ಹೇಳಿದರೆ ಆಬ್ವಿಯಸ್ಲಿ ದಿಸ್ ಸಿ ಇಸ್ ಈಕ್ವಲ್ ಟು ಝೀರೋ ಓಕೆ ಒಂದು ಇಫ್ ಇನ್ ಕೇಸ್ ಇದೆಲ್ಲಾದರೂ ಝೀರೋ ಆಗಿತ್ತು ಅಂದರೆ ಏನಾಗುತ್ತೆ ಯಾವುದೇ ಅಜಿಮ್ ಟೋಟ್ ಇರೋದಿಲ್ಲ ಓಕೆ ಈ ಡಿನಾಮಿನೇಟರ್ ಇದೆಯಲ್ಲ ಇದೆಲ್ಲಾದರೂ ಝೀರೋ ಆಯಿತು ಅಂತ ಹೇಳಿದರೆ ದೆರ್ ಈಸ್ ನೋ ಅಜಿಮ್ ಟೋಟ್ಸ್ ಓಕೆ ಅದೇ ಈ ನ್ಯೂಮನೇಟ್ರ್ ಝೀರೋ ಆಯಿತು ಅಂದರೆ ಸಿ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ನಾವು ಫಾರ್ ಈಗ ಏನಾಯಿತು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಏನಾಗುತ್ತೆ ವೈ ಇಸ್ ಈಕ್ವಲ್ ಟು ಎಮ್ ಏನು ಎಮ್ ಇಸ್ ಒನ್ ಫಾರ್ ಒನ್ ಎಕ್ಸ್ ಪ್ಲಸ್ ಸಿ ಇಸ್ ಝೀರೋ ಅಲ್ವಾ ಇದು ಒಂದು ಸಿಮ್ ಟೋಟು ಆಮೇಲೆ ಇನ್ನೊಂದು ವೈ ಇಸ್ ಈಕ್ವಲ್ ಟು ಎಮ್ ಏನು ಒನ್ ಬೈ ತ್ರೀ ಒನ್ ಬೈ ತ್ರೀ ಇಂಟು ಎಕ್ಸ್ ಒನ್ ಬೈ ತ್ರೀ ಎಕ್ಸ್ ಪ್ಲಸ್ ಸಿ ಅಂದರೆ ಝೀರೋ ಅಲ್ವಾ ನೆಕ್ಸ್ಟ್ ಇನ್ನೊಂದು ವೈ ಇಸ್ ಈಕ್ವಲ್ ಟು ಎಮ್ ಅಂದರೆ ಒನ್ ಬೈ ಟು ಇಂಟು ಎಕ್ಸ್ ದಟ್ ಈಸ್ ಒನ್ ಬೈ ಟು ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ ಝೀರೋ ಓಕೆ ಇದು ನೋಡಿ ಇದನ್ನು ಹೀಗೆ ಬರ್ಕೊಳ್ಬೋದಾ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಅಂತ ಇದನ್ನು ಹೀಗೆ ಬರ್ಕೊಳ್ಬೋದಾ ಏನು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೋದ ಇದನ್ನ ಎಕ್ಸ್ ಮೈನಸ್ ಟೂ ವೈ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೋದಾ ದೀಸ್ ತ್ರೀ ಆರ್ ಅಝಿಮ್ ಟೋಟ್ಸ್ ಟು ದ ಗಿವನ್ ಕರು ನೆಕ್ಸ್ಟ್ ಪ್ರಾಬ್ಲಮ್ ಫೈಂಡ್ ಆಲ್ ದ ಅಝಿಮ್ ಟೋಟ್ಸ್ ಆಫ್ ದಿಸ್ ಕರು ಇಲ್ಲಿ ಹೈಯೆಸ್ಟ್ ಡಿಗ್ರೀಸ್ ತ್ರೀ

ಟೂ ಎಕ್ಸ್ ಕ್ಯೂಬ್ ಟೂ ಎಕ್ಸ್ ಕ್ಯೂಬ್ ಆಮೇಲೆ ಡಿಗ್ರಿ ಟೂ ಟರ್ಮ್ಸ್ ಯಾವುದೂ ಇಲ್ಲ ಡಿಗ್ರಿ ಒನ್ ಟರ್ಮ್ ಈಸ್ ವೈ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಇದನ್ನು ಈಕ್ವೇಶನ್ ನಂಬರ್ ಒನ್ ಅಂತ ಕರೆಲಿ ನಾವು ಪುಟ್ ಇದು ಯಾವ ಫಾರ್ಮಲ್ಲಿದೆ ಹೆಚ್ ತ್ರೀ ಪ್ಲಸ್ ಹೆಚ್ ಟೂ ಪ್ಲಸ್ ಹೆಚ್ ಒನ್ ಪ್ಲಸ್ ಹೆಚ್ ನಾಟ್ ಈಸ್ ಈಕ್ವಲ್ ಟು ಝೀರೋ ಅಲ್ವಾ ಇಲ್ಲಿ ಕೂಡ इले ह्री इज दिसन टू इज जीरो वन इज दिसन एंड नाट इज जीरो हिंदी प्रॉब्लम तर अल ना पुट एक्स इज ईक्वल टू वन एंड वै इज ईक्वल टू यम इन इक्वेशन वन कैन ऐट मैनस थ्री एम क्यूब मैनस टू एम स्क्वेर प्लस थ्री एम प्लस टू प्लस टू प्लस प्लस एम प्लस ಸಿಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಇದು ಯಾವ ಫಾರ್ಮಲ್ಲಿದೆ ಈಗ ಫೈ ತ್ರೀ ಆಫ್ ಎಮ್ ಪ್ಲಸ್ ಫೈ ಟೂ ಆಫ್ ಎಮ್ ಪ್ಲಸ್ ಫೈ ಒನ್ ಆಫ್ ಎಮ್ ಪ್ಲಸ್ ಫೈ ನಾಟ್ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಫೈ ತ್ರೀ ಆಫ್ ಎಮ್ ಇಸ್ ಇದು ಡಿಗ್ರಿ ತ್ರೀ ಇದು ಡಿಗ್ರಿ ಟೂದು ಯಾವುದು ಟರ್ಮ್ ಇಲ್ಲ ಡಿಗ್ರಿ ಒನ್ ಇನ್ ಅ ಟರ್ಮ್ ದಿಸ್ ಒನ್ ಡಿಗ್ರಿ ಝೀರೋ ಟರ್ಮ್ ಇಸ್ ದಿಸ್ ಒನ್ ಈಗೇನು ಮಾಡಬೇಕು ಟು ಫೈಂಡ್ ದ ಸ್ಲೋಪ್ಸ್ ಆಫ್ ದಸಿಮ್ ಟೋಟ್ಸ್ Uh, equate this one that is uh, phi 3 of m is equal to 0 and to find uh, m values, you know that implies minus 3 m cube minus 2 m square plus 3 m plus 2 is equal to 0 is equal to 0. Again, uh, we use synthetic division. okay, this is a cubic equation minus 3 uh, coefficient of m cube is minus 3, m square is minus 2. Uh, m is 3 and 2. Now, 0 minus 3 minus 3. 1 into minus 3 is minus 3. Minus 3 minus 2 is minus 5. 1 into minus 5 is minus 5. Minus 5 plus 3 is minus 2. 1 into minus 2 is minus 2. No. That is 0. 0. Now, 3 m square. 3 m square minus 5 m. 3 m square minus 5 m minus 2 is equal to 0. Is equal to 0. Mm. दट इज ईक्वल टू यम इज ईक्वल टू यम इज ईक्वल टू फाइव प्लस आर माइनस स्क्वायर रूट ऑफ बी स्क्वायर दट फाइव माइनस थ्री टू ज सिक्स इंटू फोर दट ट्वेंटी फोर डिवाइड बै टू ए दट इज मैनस् सि मैन सिक्स दट इज ईक्वल टू फ्लस आर मैनस वन डवैड बै मैनस सिक्स मैन सिक्स एम एम इज ईक्वल टू फई प्लस वन ऐन

ಮೈನಸ್ ಟು ಬೈ ತ್ರೀ ಇದೆ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಏನಾಗುತ್ತೆ ಅಜ್ಯೂಮ್ ಟೋಟ್ಸ್ ಏನಾಗುತ್ತೆ ನೋಡೋಣ ವೈ ಇಸ್ ಈಕ್ವಲ್ ಟು ಎಮ್ ಇಸ್ ಫಾರ್ ಎಮ್ ಇಸ್ ಈಕ್ವಲ್ ಟು ಒನ್ ಏನು ಎಕ್ಸ್ ಪ್ಲಸ್ ಸಿ ಇಸ್ ಝೀರೋ ಆ್ಯಂಡ್ ಫಾರ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ದಟ್ ಈಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಫಾರ್ ದಿಸ್ ಒನ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಬೈ ತ್ರೀ ಇಂಟು ಎಕ್ಸ್ ಓಕೆ ಎಲ್ಲ ಸಿ ಝೀರೋ ಅಲ್ವಾ ತರ್ಟಿನ್ ಇಂಪ್ಲಾಯ್ಸ್ ಇನ್ನು ಹೇಗೆ ಬರ್ಕೊಳ್ಬೋದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಇದನ್ನು ಹೇಗೆ ಬರ್ಕೊಳ್ಬೋದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಇದನ್ನು ಹೇಗೆ ಬರ್ಕೊಳ್ಬೋದು ಟೂ ಎಕ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೋದು ಅಲ್ವಾ ದೀಸ್ ತ್ರೀ ಆರ್ ರಿಕ್ವೈರ್ಡ್ ಅಜಿಮ್ ಟೋಟ್ಸ್ ಫೈಂಡ್ ಆಲ್ ದ ದಿಮ್ ಟೋಟ್ಸ್ ಆಫ್ ದಿಸ್ ಕಾರು ಇದನ್ನು ಸ್ಪ್ಲಿಟ್ ಮಾಡಿ ಬರೀರಿ ಎಕ್ಸ್ ಇಂಟು ವೈ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ವೈ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ದಟ್ ಈಸ್

ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಡಿಗ್ರಿ ಯಾವುದು ತ್ರೀ ಅಲ್ವಾ ಹೈಯೆಸ್ಟ್ ಪವರ್ ಈಸ್ ತ್ರೀ ಹೈಯೆಸ್ಟ್ ಡಿಗ್ರಿ ದಟ್ ಮೀನ್ಸ್ ಹೈಯೆಸ್ಟ್ ಡಿಗ್ರಿ ಇಸ್ ತ್ರೀ ಇದು ಡಿಗ್ರಿ ತ್ರೀ ಇದು ಡಿಗ್ರಿ ತ್ರೀ ದಿಸ್ ಟರ್ಮ್ ಇಸ್ ಡಿಗ್ರಿ ತ್ರೀ ದಿಸ್ ಟರ್ಮ್ ಇಸ್ ಡಿಗ್ರಿ ಟು ದಿಸ್ ಟರ್ಮ್ ಇಸ್ ಡಿಗ್ರಿ ಟು ಓಕೆ ಡಿಗ್ರಿ ತ್ರೀ ಇರುವ ಟರ್ಮನ್ನು ಫಸ್ಟ್ ಕಲೆಕ್ಟ್ ಮಾಡೋಣ ದಟ್ ಈಸ್ ಎಕ್ಸ್ ವೈ ಸ್ಕ್ವರ್ ಎಕ್ಸ್ ವೈ ಸ್ಕ್ವರ್ ಮೈನಸ್ ಟೂ ಎಕ್ಸ್ ಸ್ಕ್ವರ್ ವೈ ಮೈನಸ್ ಟೂ ಎಕ್ಸ್ ಸ್ಕ್ವರ್ ವೈ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಕ್ಯೂ ಓಕೆ ಇದು ಡಿಗ್ರಿ ತ್ರೀ ಇರುವ ಟರ್ಮ್ಗಳು ಮೈನಸ್ ಡಿಗ್ರಿ ಟೂ ಇರುವ ಟರ್ಮ್ಗಳು ಮೈನಸ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಪ್ಲಸ್ ಆಫ್ ಮೈನಸ್ ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ಇದನ್ನ ಇಕ್ವೇಶನ್ ಒನ್ ಅಂತ ಕರೀರಿ ಸಾರಿ ಇದನ್ನು ಇಕ್ವೇಶನ್ ಒನ್ ಅಂತ ಕರೀರಿ ಇದು ಯಾವ ಫಾರ್ಮಲ್ಲಿದೆ

ಎಮ್ ಸ್ಕ್ವರ್ ಮೈನಸ್ ಟೂ ಎಮ್ ಪ್ಲಸ್ ಒನ್ ಪ್ಲಸ್ ಮೈನಸ್ ಎಮ್ ಮೈನಸ್ ಎಮ್ ಪ್ಲಸ್ ಒನ್ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ಇದು ಯಾವ ಫಾರ್ಮಲ್ಲಿದೆ ಫೈ ತ್ರೀ ಆಫ್ ಎಮ್ ಪ್ಲಸ್ ಫೈ ಟೂ ಆಫ್ ಎಮ್ ಪ್ಲಸ್ ಫೈ ಒನ್ ಆಫ್ ಎಮ್ ಫೈ ಒನ್ ಆಫ್ ಎಮ್ ಪ್ಲಸ್ ಫೈ ನಾಟ್ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಫೈ ತ್ರೀ ಆಫ್ ಎಮ್ ಇಸ್ ದಿಸ್ ಒನ್ ಫೈ ಟೂ ಆಫ್ ಎಮ್ ಇಸ್ ದಿಸ್ ಒನ್ ಫೈ ಒನ್ ಆಫ್ ಎಮ್ ಇನ್ನ ಟರ್ಮ್ಗಳು ಇಲ್ಲ ಅಂದರೆ ಡಿಗ್ರಿ ಒನ್ನಿನ ಟರ್ಮ್ಗಳಿಲ್ಲ ಫೈ ನಾಟ್ ಆಫ್ ಎಮ್ ಇಸ್ ದಿಸ್ ಒನ್ ಈಗ ಏನು ಮಾಡಬೇಕು ಟು ಫೈಂಡ್ ದ ಸ್ಲೋಪ್ಸ್ ಆಫ್ ದ ಅಝಿಮ್ ಟೋಟ್ಸ್ ದಟ್ ಈಸ್ ದಟ್ ಮೀನ್ಸ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಮ್ ಈಕ್ವೆಟ್ ದಿಸ್ ಟು ಝೀರೋ ದಟ್ ಈಸ್ ಫೈ ತ್ರೀ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಎಮ್ ಸ್ಕ್ವೇರ್ ದಟ್ ಇಂಪ್ಲಾಯ್ಸ್ ಎಮ್ ಸ್ಕ್ವೇರ್ ಮೈನಸ್ ಟು ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಇಂಪ್ಲಾಯ್ಸ್ ಇನ್ನು ಹೇಗೆ ಬರ್ಕೊಳ್ಬೋದು ಎಮ್ ಸ್ಕ್ವರ್ ಮೈನಸ್ ಎಮ್ ಮೈನಸ್ ಎಮ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೋದು ದಟ್ ಇಂಪ್ಲಾಯ್ಸ್ ಎಮ್ ಕಾಮನ್ ತೆಗಿರಿ ಎಮ್ ಇನ್ ಟು ಎಮ್ ಎಮ್ ಸ್ಕ್ವೇರ್ ಮೈನಸ್ ಒನ್ ಮೈನಸ್ ಒನ್ ಅಂದ್ ಕಾಮ್ ಅಂತಗಿರಿ ಎಮ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ಝೀರೋ ಅಲ್ವಾ ಅಂದರೆ ದಟ್ ಇಂಪ್ಲಾಯ್ಸ್ ಎಮ್ ಮೈನಸ್ ಒನ್ ಇಂಟು ಎಮ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ದಟ್ ಇಂಪ್ಲಾಯ್ಸ್ ಎಮ್ ಇಸ್ ಈಕ್ವಲ್ ಟು ಒನ್ ಕಾಮ ಒನ್ ಅಂದರೆ ಇದು ರಿಪೀಟೆಡ್ ರೂಟ್ ರಿಪೀಟೆಡ್ ರೂಟಿಗೆ Mm, c can look formula you know c square by two into phi n double dash of m plus c into phi n minus one dash of m plus c is equal to zero plus c uh, sorry plus phi n minus two of m is equal to zero plus phi n minus two of m is c square by two phi n double dash of m ಪ್ಲಸ್ ಫೈ ಎನ್ ಮೈನಸ್ ಒನ್ ಡ್ಯಾಶ್ ಆಫ್ ಎಮ್ ಪ್ಲಸ್ ಫೈ ಎನ್ ಮೈನಸ್ ಟು ಆಫ್ ಎಮ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎನ್ ಇಸ್ ತ್ರೀ ಅಲ್ವಾ ಅಂದರೆ ಸಿ ಸ್ಕ್ವೇರ್ ಬೈ ಟು ಇಂಟು ಫೈ ತ್ರೀ ಡಬಲ್ ಡ್ಯಾಶ್ ಆಫ್ ಎಮ್ ಪ್ಲಸ್ ಸಿ ಇಂಟು ಫೈ ಟೂ ಡ್ಯಾಶ್ ಆಫ್ ಎಮ್ ಪ್ಲಸ್ ಫೈ ಒನ್ ಆಫ್ ಎಮ್ ಇಸ್ ಈಕ್ವಲ್ ಟು ಝೀರೋ ಝೀರೋ ಇಲ್ಲಿ ಫೈ ತ್ರೀ ಏನಿದೆ ಫೈ ತ್ರೀ ಇಸ್ ಫೈ ತ್ರೀ ಆಫ್

ಫೈ ಟು ಆಫ್ ಎಮ್ ಈಸ್ ಮೈನಸ್ ಎಮ್ ಪ್ಲಸ್ ಒನ್ ಅಲ್ವಾ ಫೈ ಟೂ ಡ್ಯಾಶ್ ಆಫ್ ಎಮ್ ಇಸ್ ಏನು ಮೈನಸ್ ಒನ್ ಮೈನಸ್ ಒನ್ ದಟ್ ಈಸ್ ಮೈನಸ್ ಒನ್ ಫೈ ಒನ್ ಆಫ್ ಎಮ್ ಫೈ ಒನ್ ಆಫ್ ಎಮ್ ಟರ್ಮ್ಗಳು ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂದರೆ ಕ್ಲಿಯರ್ಲಿ ದಟ್ ಈಸ್ ಝೀರೋ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಝೀರೋ ಈಗ ದಿಸ್ ಟು ದಿಸ್ ಟು ಕ್ಯಾನ್ಸಲ್ ದಟ್ ಇಂಪ್ಲೈಸ್ ಸಿ ಸ್ಕ್ವೇರ್ ಸಿ ಮೈನಸ್ ಒನ್ ದಟ್ ಇಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಅಲ್ವಾ ದಟ್ ಇಂಪ್ಲೈಸ್ ಏನು ಸಿ ಕಾಮನ್ ತೆಗಿಬೋದು ಸಿ ಇಂಟು ಸಿ ಸಿ ಸ್ಕ್ವೇರ್ ಮೈನಸ್ ಒನ್ ಇಸ್ ಈಕ್ವಲ್ ಟು 0 is equal ಟು 0. That ಪ್ಲಸ್ c is equal ಟು 0. ಆರ್ ಸಿ is equal ಟು ಒನ್ ಸಿ ಝೀರೋ ಆರ್ ಒನ್ ಸಿಕ್ತು ಈಗ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಂ ವ್ಯಾಲ್ಯೂ ಏನು ಎಂ ವ್ಯಾಲ್ಯೂ ಇಸ್ ಒನ್ ಅಲ್ವಾ ಎಮ್ ವ್ಯಾಲ್ಯೂ ಇಸ್ ಒನ್ ಎಮ್ ವ್ಯಾಲ್ಯೂ ಇಸ್ ಒನ್ ವೈ ಇಸ್ ಈಕ್ವಲ್ ಟು ಒನ್ ಕೊಟ್ಟು ಎಕ್ಸ್ ಆಗ ಎಕ್ಸ್ ಎಕ್ಸ್ ಆಯ್ತಲ್ವಾ ಒನ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಸಿ ಕೊಟ್ಟಾಗ ಜಸ್ಟ್ ಎಕ್ಸ್ ಈಗ ಸಿ ಒನ್ ಕೊಡಿ ಅವಾಗೇನಾಯಿತು ವೈ ಇಸ್ ಈಕ್ವಲ್ ಟು ಎಮ್ ಇಸ್ ಒನ್ ಒನ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಅಲ್ವಾ ಇಂಪ್ಲಾಯ್ಸ್ ಇದನ್ನು ಹೇಗೆ ಬರ್ಕೊಡ್ಬೋದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಅಂತ ಅಲ್ವಾ ಇದನ್ನ ಹೇಗೆ ಬರ್ಕೊಡ್ಬೋದು ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳಿ ಅಲ್ವಾ ದೀಸ್ ಆರ್ ಟು ಅಜಿಮ್ ಟೋಟ್ಸ್ ದೀಸ್ ಆರ್ ರಿಕ್ವೈರ್ಡ್ ಟು ಅಜಿಮ್ ಟೋಟ್ಸ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಈ ವಿಷ ಈ ಅಜಿಮ್ ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್ ಅಲ್ಲಿ ಏನು ಕೊಟ್ಟಿರೋ ಇಕ್ವೇಷನಿನ ಡಿಗ್ರಿ ಇದೆಯಲ್ಲ ಆ ಡಿಗ್ರಿಗಿಂತ ಎಕ್ಸಿಡ್ ಆಗೋದಿಲ್ಲ ಓಕೆ ಡಿಗ್ರಿ ಫಾರ್ ಎಕ್ಸಾಂಪಲ್ ಡಿಗ್ರಿ ತ್ರೀ ಇದೆ ಅಂತ ಹೇಳಿ ಡಿಗ್ರಿ ತ್ರೀ ಇದೆ ಅಂತ ಹೇಳಿದರೆ ಅಲ್ ಅಜಿಮ್ಟೋಟ್ಸ್ಗಳ ನಂಬರ್ ತ್ರೀ ಇರ್ಬೋದು ಅಥವಾ ತ್ರೀಗಿಂತ ಕಡಿಮೆ ಇರ್ಬೋದು ಎಕ್ಸಿಡ್ ಆಗೋದಿಲ್ಲ ಅಂದರೆ ದ ನಂಬರ್ ಆಫ್ ಅಜಿಮ್ಟೋಟ್ಸ್ ಕೆನಾಟ್ ಎಕ್ಸೀಡ್ ದ್ಯಾನ್ ದ ಡಿಗ್ರಿ ಆಫ್ ದ ಇಕ್ವೇಷನ್ ಟು ದ ಕರ್ ಓಕೆ ಥ್ಯಾಂಕ್ ಯು